ಲಾಕ್ಡೌನ್ ನಿಂದ ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದೆ ಮತ್ತಷ್ಟು ದಿನ ಹೀಗೆ ಲಾಕ್ಡೌನ್ ಅನ್ನು ಮುಂದುವರಿಸಿದ್ರೆ ಉತ್ತಮ ಅಂತ ದೊಡ್ಡಬಳ್ಳಾಪುರದಲ್ಲಿ ಕಂದಾಯ ಸಚಿವರಾದಂತ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ ಜೂನ್ 6 ರಂದು ಸಿಎಂ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯನ್ನ ಕರೆಯಲಾಗಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅನ್ಲಾಕ್ ಆಗಲಿದೆ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆದ್ರೆ ಮಾತ್ರ ಅನ್ಲಾಕ್ ಮಾಡಲಾಗುತ್ತೆ ದೆಹಲಿ ಮಾದರಿಯಲ್ಲಿ ಕೇಸ್ಗಳ ಸಂಖ್ಯೆ ಕಡಿಮೆ ಆಗಬೇಕು ಈ ಬಗ್ಗೆ ತಜ್ಞರ ಸಮಿತಿಯ ಅಭಿಪ್ರಾಯವನ್ನ ಸಹ ಪಡೆದುಕೊಳ್ಳುತ್ತೀವಿ ದೊಡ್ಡಬಳ್ಳಾಪುರದಲ್ಲಿ ಈ ರೀತಿಯ ಕಂದಾಯ ಸಚಿವರಾದಂತ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ ಲಾಕ್ ಡೌನ್ ಮಾಡಿರೋದ್ರಿಂದ 22000 ಇದ್ದಂತ ಸಂಖ್ಯೆ ಬೆಂಗಳೂರಲ್ಲಿ ಕಡಿಮೆ ಆಗಿದೆ ರಾಜ್ಯದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದಿದ್ದು ಇವತ್ತು 20000ಕ್ಕೆ ಬರ್ತಾ ಇದೆ ಅದನ್ನು ಕೂಡ ಸೋ ನನ್ನ ಅಭಿಪ್ರಾಯನ ಕೂಡ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೀನಿ 7ನೇ ತಾರೀಕು ಲಾಕ್ ಡೌನ್ ಕ್ಲೋಸ್ ಆಗುತ್ತೆ 6ನೇ ತಾರೀಕು 5 ಅಥವಾ 6ನೇ ತಾರೀಕು ನಮ್ಮ ರೆಗ್ಯುಲರ್ ನಾವು 5 ಜನ ಏನು ಸೇರ್ತಾ ಇದ್ದೀವಿ ನಾನು ಬಸವರಾಜ ಬೊಮ್ಮಾಯಿ ಅವರು ಸುಧಾಕರ್ ಇವರೆಲ್ಲ ಒಟ್ಟಿಗೆ ನಾವು ಏನು ಸೇರ್ತಾ ಇದ್ದೀವಿ ಪ್ರತಿ 2 ದಿನಕ್ಕೆ ಆ ಸಂದರ್ಭದಲ್ಲಿ ಇದು ಕೂಡ ಚರ್ಚೆ ಆಗ್ತಾ ಇದೆ ಸೋ ಲಾಕ್ ಡೌನ್ ಅನ್ನು ಮುಂದುವರಿಸುವಂತದ್ದಕ್ಕೆ ತಜ್ಞರ ಅಭಿಪ್ರಾಯವನ್ನು ಪಡೆದು ಮತ್ತು ಕೆಲವು ಸೆಕ್ಟರ್ ಇದೆ ಎಕ್ಸ್ಪೋರ್ಟ್ ಮಾಡುವಂಥ ಸೆಕ್ಟರ್ಸ್ ಇದೆ ಆ ಥರ ಒಂದೊಂದೇ ಸೆಕ್ಟರ್ಗಳನ್ನ ಬಿಡುಗಡೆ ಮಾಡೋ ಒಂದು ಬೇಡಿಕೆಯನ್ನು ಕೂಡ ಜನಗಳಿಂದ ಬಂದಿದೆ ಮತ್ತು ಉದ್ಯಮ ವಲಯದಿಂದಲೂ ಕೂಡ ಬಂದಿದೆ ಅದರಿಂದ ಲಾಕ್ ಡೌನ್ ಮುಂದುವರಿಸಬೇಕಾದ್ರೆ ಈ ಸಂಖ್ಯೆ ಕಡಿಮೆ ಆಗಿಲ್ಲ ಅಂದ್ರೆ ಮುಂದುವರಿತತೆ ಸಂಖ್ಯೆ ಕಡಿಮೆ ಆದ್ರೆ ಲಾಕ್ ಡೌನ್ ಓಪನ್